Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಸ ಗುಡಿಸಿದ್ಯಲ್ಲ, ಇಲ್ಲೇ ತಡ್ಸಿದ್ಯಲ್ವಾ, ಆ ಕಡೆ ತಳ್ಳು. ಕಸ ಜೊತೆ ಪೇಂಟಿಂಗ್ ಮಾಡ್ತಿದ್ಯಲ್ವಾ, ನಿಧಾನ ಗುಡಿಸು. ಛೇ 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 ಛೇ, ಏನ್ ಸೀತಾವ್ರೆ ನೀವು, ಮನೇನ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಪ್ರಿಯಾ ಅಮ್ಮ. ಹಲೋ ಅಮ್ಮ, ಪ್ರಿಯಾಂಗೆ ಹುಡುಗನ? ನೀವೇನು ಚಿಂತೆ ಮಾಡಿಬಿಡಿ ಅಮ್ಮ, ಹುಡುಗ ಆಲ್ರೆಡಿ ಸಿಕ್ಕಿದ್ದಾನೆ. ಆಕ್ಚುಲಿ ನನ್ನ ಕಣ್ಮುಂದೆನೆ ಇದ್ದಾನೆ, ಪ್ರಿಯಾಂಗೆ ಪರ್ಫೆಕ್ಟ್ ಮ್ಯಾಚ್. ವಿಡಿಯೋ ಕಾಲ್ ಮಾಡ್ತೀರಾ? ನೀವು ಫೋನ್ ಆಗ್ಲೇ ಕಟ್ ಆಯ್ತು. ಥ್ಯಾಂಕ್ ಯು ಫ್ರೆಂಡ್, ಇವತ್ತು ನೀನು ಬಂದಿರೋಕ್ಕೆ. ನಮ್ಮ ಸೀತಮ್ಮ ಇಷ್ಟೊಂದು ಹಾಕಿರೋದು, ಇಲ್ಲಾಂದ್ರೆ ಯಾವಾಗಲೂ ಕೋಪ ಮಾಡ್ಕೊಳ್ತಿದ್ಲು, ಯಾವಾಗಲೂ ಸ್ಯಾಡ್ ಆಗ್ತಿದ್ಲು. ಸೀತಮ್ಮ ನೀನು ಹಾಕ್ರೆ ಪ್ರಿನ್ಸಸ್ ಥರ ಕಾಣ್ತೀಯ. ಇನ್ಮೇಲೆಯಿಂದ ನೀನ್ ಇಲ್ಲೇ ಇದ್ಬಿಡು, ಆಗ ಸೀತಮ್ಮ ನಗ್ತಾ ಇರ್ಬೋದು. ಸಿಹಿ ಸಾಕು, ನೀವು ಕ್ಲೀನ್ ಮಾಡಿದ್ದು. ನಿಮ್ಗೆ ಕೆಲಸ ಇದೆಯೋ ಏನೋ, ನಿಮ್ ಕೈಲೆಲ್ಲ ಪೊರ್ಕೆ ಕೊಟ್ಬಿಟ್ಟೆ, ನಾನೇನು ಕೇಳಲೇ ಇಲ್ಲ. ಟೈಮ್ ಆಯ್ತು ಅನ್ಸತ್ತೆ, ಸಾರಿ. ಸೀತಮ್ಮ ಇಷ್ಟೊತ್ತವರೆಗೂ ನಗ್ತಾ ಇದ್ದೆ, ಈಗೇನಾಯ್ತು? ಫ್ರೆಂಡ್, ಅದು ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆಯಲ್ವಾ, ಅದಕ್ಕೆ ನಾನು ಹೊರಡ್ತೀನಿ ಆಯ್ತಾ? ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಲ್ವಾ ಫ್ರೆಂಡ್, ಪ್ಲೀಸ್. ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ, ಓಕೆ? If you don't mind me asking you this, ನಿಮ್ ಲಾಯರ್ ಬಂದಿದ್ರು ಅನ್ಸುತ್ತಲ್ವಾ, ಅವ್ರ ಕಡೆಯಿಂದ ಎನಿ ಅಪ್ಡೇಟ್ಸ್? ಇಟ್ಸ್ ಓಕೆ, ಐ ಗೆಟ್ ಇಟ್. ಫ್ರೆಂಡ್, ನಿನ್ ಮೊದಲು ಒಂದ್ಸಲ ಬರ್ಬೇಕು, ಓಕೆನಾ? ಯಾ ಶೋರ್. ನಿಮ್ ಬಾಕ್ಸ್ ಇಗೋರ್ಗೂ ಈ ಬಾಕ್ಸ್ ನ ಆಕ್ಸೆಪ್ಟ್ ಮಾಡ್ಕೊಡಿ ಪ್ಲೀಸ್. ಈ ಬಾಕ್ಸ್ ನಂದಲ್ಲ, ನಾನು ಹೇಗೆ ತಗೊಳ್ಳಿ? ಐ ಅಂಡರ್ಸ್ಟ್ಯಾಂಡ್. ಈ ಬಾಕ್ಸ್ಗೋಸ್ಕರ ಮಾರ್ಕೆಟಲ್ಲ ಅಲ್ದಿದ್ದೀನಿ. ಇಟ್ಸ್ ಓಕೆ,
ಬೈ ಥ್ಯಾಂಕ್ ಯು ಸಿಹಿ ಇವತ್ತು ತುಂಬ ಖುಷಿಯಾಗಿತ್ತು ನಾನು ಅಷ್ಟೇ ಬೈ ಫ್ರೆಂಡ್ ಬೈ ಫ್ರೆಂಡ್ ಬೈ ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ ಈಗೇನೈತೆ ನನ್ನ ಫ್ರೆಂಡ್ಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ಇದ್ದೆ ನೀನಂತೂ ಎಲ್ಲೂ ಕರ್ಕೊಂಡು ಹೋಗಲ್ಲ ಅವ್ರ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿನ್ ಬಿಡಲ್ಲ ಅವ್ರು ಕೊಟ್ಟಿದ್ ಬಾಕ್ಸ್ ತಗೊಂಡಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಜೊತೆ ವೀಕೆಂಡ್ ಅಲ್ಲಿ ಎಲ್ಲೆಲ್ಲ ಹೋಗ್ತಾರೆ ನಾನಂತೂ ಎಲ್ಲೂ ಹೋಗಲ್ಲ ಒಬ್ಬಳೇ ಇರಬೇಕು ನಾನು ಜೊತೆ ಟೂ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣಪ್ಪ ಯಾವಾಗ ಖುಷಿಯಾಗಿರ್ತಾರೆ ಯಾವಾಗ ಬೈತಾರೆ ಒಂದೂ ಗೊತ್ತಾಗಲ್ಲ ಓ ಐ ಸಿ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿದ್ದೀರಾ ತಾವುಗಳು ಅಂತ ಆಯ್ತು ಮುಚ್ಚ ಬಾಯ್ ಆಯ್ತಪ್ಪ ಮುಂದುವರ್ಸ ಅಲ್ಲ ಸಿಹಿನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗೋಣ ಅಂದ್ರೆ ಅದು ಆಫೀಸ್ ದುಡ್ಡು ರಿಜೆಕ್ಟೆಡ್ ಈ ಬಾಕ್ಸ್ ಅವರು ತಗೊಳ್ಳಿ ಅಂದ್ರೆ ಅದು ರಿಜೆಕ್ಟೆಡ್ ಹೋಗ್ಲಿ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ ಹೇಳಕ್ ಹೋದ್ರು ರಿಜೆಕ್ಟೆಡ್ ಕರೆಕ್ಟ್ ಮಗ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ ಸಾವಿರ ಸಮಸ್ಯೆ ಇದೆ ಆದ್ರೆ ಅವ್ರಿಗೆ ತನಗಿಂತ ಬೇರೆಯವ್ರ ಮೇಲೆ ಕಾಳಜಿ ಜಾಸ್ತಿ ಹೌದೌದೌದು ಅದು ಕರೆಕ್ಟ್ ನಾನ್ ನೋಡಿದೀನಿ ಅದ್ ಬಿಟ್ಬಿಡು ಪಕ್ಕದ ಮನೆಯವ್ರನ್ನ ಸ್ವಂತ ತಂದೆ ತಾಯಿ ತರ ನೋಡ್ಕೊಂತಾರೆ ಮೊನ್ನೆ ಆಫೀಸ್ ಬೋನಸ್ ಬಂತಲ್ಲ ಅದ್ರಲ್ಲಿ ವಾಷಿಂಗ್ ಮಿಷಿನ್ ಕೊಡ್ತಿದಾರಪ್ಪ ಅವರು ಅಷ್ಟೇ ಸೀತಾ ಬರೋವರೆಗೂ ಅದನ್ನ ಆನ್ ಮಾಡದೆ ಕೂತಿದ್ದಾರೆ ಈ ತರ ಬದುಕಕ್ ಸಾಧ್ಯನಾ ಅಂತ ಆಶ್ಚರ್ಯ ಅವರಷ್ಟೆಲ್ಲ ಟೆನ್ಷನ್ ಮಧ್ಯನು ಅವರಷ್ಟೇ ಇಂಟೆನ್ಸ್ ಆಗಿ ಬದುಕ್ತಿದ್ದಾರೆ ಅವರಲ್ಲ ಆ ಖುಷಿ ಉಳಿಬೇಕು ಅಂದ್ರೆ ಅವ್ರ ಅದೇ ಮನೇಲಿ ಇರ್ಬೇಕು ಸಿಹಿನೂ ಅಷ್ಟೇ ಅದೇ ವಾತಾವರಣದಲ್ಲಿ ಬೆಳಿಬೇಕು ಹ್ಮ್ ಈಗೇನ್ ಸೊಲ್ಯೂಷನ್ ಹುಡುಕಿದ್ಯಾ ಸೀತಾಗೆ ಅಡ್ವಾನ್ಸ್ ಸ್ಯಾಲ್ರಿ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬೇಕು ಆದ್ರೆ ಅದನ್ನ ಹೇಳಕ್ಕೂ ಅವಕಾಶ ಸಿಕ್ತಿಲ್ವೋ ಮಗ ನಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಸ್ಯಾಲ್ರಿ ಅಪ್ಲೈ ಮಾಡೋದಕ್ಕೆ ಏನೇನ್ ಪ್ರೊಸೀಜರ್ ಇದೆ ಅಂತ ನೀಟಾಗಿ ಹೇಳ್ತೀಯಾ ಪ್ರೊಸೀಜರ್ ಅಲ್ಲ ಯಾಕೋ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಮಾಡಿದ್ರೆ ಆಯ್ತು ನೋನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ನನಗ್ ಕ್ಲಾರಿಟಿ ಇರ್ಬೇಕು ಸೊ ಪ್ಲೀಸ್ ಹೆಲ್ಪ್ ಮೀ ಔಟ್ ಹೌದು ನೀನು ಕ್ಲಾರಿಟಿ ತಗೊಂಡು ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ತೀಯ ನಾನ್ ಸಿಗಾಕೊಂಡ್ಬಿಡ್ತೀನಿ ನನಗೆ ಹೆಲ್ಪ್ ಮಾಡೋರು ಯಾರು ಅಲ್ಲ ನೀನ್ ಯಾರ ಹತ್ರ ಸಿಗಾಕೊಂಡಿದ್ಯಾ ಏನಿಲ್ಲ ಬಿಡು ಈಗ ನನಗೊಂದು ವಿಷಯ ಕ್ಲಾರಿಟಿ ಕೊಡು ಅಬ್ರಾಡ್ಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಅಲ್ವಾ ನಾವ್ ಇಲ್ಲಿ ತಗೊಂಡಿರೋ ರೆಸ್ಪಾನ್ಸಿಬಿಲಿಟೀಸ್ ನಾ ನೀಟಾಗಿ ಕಂಪ್ಲೀಟ್ ಮಾಡ್ಬೇಕು ಅದು ಕಂಪ್ಲೀಟ್ ಆಗೋವರೆಗೂ ಇಲ್ಲಿಂದ ಎಲ್ಗೂ ಹೋಗಲ್ಲ ಎಂಥ ಮಾತು ಎಂಥ ಮಾತು ಸರ್ಕಾಸ್ಟಿಕ್ ಇಲ್ಲ ಮಗ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ನಿನ್ನ ಜೀವನ ಈಗ ಟಾಪ್ ಗಿಯರ್ಗೆ ಬಂದಿದೆ ಅಣ್ಣ ಅದೇ ಖುಷಿಲಿ ಟಾಪ್ ಗಿಯರ್ಗೆ ಹಾಕಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ